ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಾರ್ಮಿಕ ಇಲಾಖೆ ಮತ್ತು ಉಡುಪಿಯ ಆದರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ಉಡುಪಿ ಜಿಲ್ಲೆಯ ನೋಂದಾಯಿತ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವು ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿ ಶಾಸಕ ರಘುಪತಿ ಭಟ್, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದ್ದು ವಿವಿಧ ಕಾರಣಗಳಿಗಾಗಿ ಕಟ್ಟಡ ಕಾರ್ಮಿಕರಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಆದರ್ಶ ಆಸ್ಪತ್ರೆಯ ವತಿಯಿಂದ ಜಿಲ್ಲೆಯ ಸುಮಾರು 28,000ಕ್ಕೂ ಅಧಿಕ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವು ಕೂಡ ಮುಂದಿನ 3 ತಿಂಗಳ ಕಾಲ ನಡೆಸ್ತಾ ಇರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ಲೇಬರ್ ಸೆಸ್ ಅಂತ ಬಿಲ್ಡಿಂಗ್ ಅಂತ ತಗೋತಾರೆ, 1% ಲೇಬರ್ ಸೆಸ್ ಅನ್ನ ತಗೋತದೆ ಅದು. ಈಗ ಲೇಬರ್ ಸೆಸ್ ಅನ್ನು ತಗೋತಿರ್ತಾರೆ, ಸೊ ಅದರೊಳಗೆ ನಾವು ಇಲ್ಲಿ ನಗರಸಭೆ ಮಾಡ್ತಾ ಇದ್ದೀವಿ. ಅಂತೂ ಯಾವುದೇ ಒಬ್ಬ ಲೇಬರ್ ಸೆಸ್ ಅನ್ನ ಇಲಾಖೆ ಕಟ್ಟಿದೆ. ಅದು ಲೇಬರ್ ಸೆಸ್ ಇವತ್ತು 1,000 ಕೋವಿಡ್ನ ಸಂದರ್ಭದಲ್ಲಿ ಕಿಟ್ ಕೊಡುವಂತಹ ಕಾರ್ಯಕ್ರಮ ಇದೆ. ಕಟ್ಟಡ ಕಾರ್ಮಿಕರಿಗೆ ತುಂಬಾ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ, ಯಾಕಂದ್ರೆ ಕಟ್ಟಡ ಕಾರ್ಮಿಕರು ಅಂದ್ರೆ ಯಾವಾಗಲೂ ಆರೋಗ್ಯದ ಸಮಸ್ಯೆಯ ಎದುರಿಸುವಂತವ್ರು. ಸಿಮೆಂಟ್ನ ಧೂಳು ಮತ್ತೆ ಬಿಸಿಲಿನಲ್ಲಿ ಕೆಲಸ ಮಾಡುವಂತಹದ್ದು, ಈ ಎಲ್ಲ ಕಾರಣಗಳಿಗೋಸ್ಕರ ಅವರಿಗೆ ಆಗಾಗ ಆರೋಗ್ಯ ತಪಾಸಣೆ ಅವಶ್ಯಕತೆ ಇರ್ತದೆ. ಇವತ್ತು ಸಾಕಷ್ಟು ಹಣಕಾಸಿನ ಕೊರತೆಯಿಂದ ಸಣ್ಣ ಮಟ್ಟದಲ್ಲಿರುವಾಗ ಅದನ್ನ ತಪಾಸಣೆ ಹೋಗದೆ ಅದು ದೊಡ್ಡ ಮಟ್ಟಕ್ಕಾದಾಗ ದೊಡ್ಡ ರೋಗವಾಗಾದ್ಮೇಲೆ ಯಾವ ಡಾಕ್ಟರ್ ಏನು ಮಾಡುತ್ತೆ ಅಂತ ಪರಿಸ್ಥಿತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಆ ಪ್ರಕಾರ ಸುರುವಿಗೆ ಪ್ರಿವೆಂಟ್ ಆಗುವಂತಹ ದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಮಾಡುವಂತಹದ್ದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ. ಅದನ್ನ ಕಟ್ಟಡ ಕಾರ್ಮಿಕರಿಗೋಸ್ಕರ ನಮ್ಮ ಕಾರ್ಮಿಕ ಇಲಾಖೆ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ, ಅದರ ಉದ್ಘಾಟನೆ ಇವತ್ತು ನಡೀತಾ ಇದೆ ನಮ್ಮ ಆದರ್ಶ ಆಸ್ಪತ್ರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಏನು ಕಾರ್ಮಿಕ ಇಲಾಖೆಯಿಂದ ಮತ್ತು ಈ ಆದರ್ಶ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ, ಆ ಒಂದು ಸ್ಫೂರ್ತಿಯಲ್ಲಿನೇ. ಯಾಕಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿರಬಹುದು ಅಥವಾ ಇನ್ನಿತರ ನಿರ್ಮಾಣ ಕಾರ್ಮಿಕರು ಇರಬಹುದು, ಇವರೆಲ್ಲರೂ ಕೂಡ ಶ್ರಮಜೀವಿಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ದಿವಸ ಕೂಡ ದುಡಿಯಿದ್ರೆ ಮಾತ್ರ ಅವರಿಗೆ ಅವರ ಜೀವನ ಹೋಗುವಂತ ಒಂದು ಪರಿಸ್ಥಿತಿ ಇರುತ್ತದೆ. ಇವಾಗ ಇವತ್ತು ಬಂದಿದ್ದರಂದ್ರೆ ಕೂಡ ಅವರು ಇವತ್ತಿನ ಒಂದು ಕೆಲಸ ಬಿಟ್ಟು ಹೋಗಿದ್ದೇವೆ ಅನ್ನೋ ಒಂದು ಯೋಚನೆ ಅವ್ರಿಗೆ ಯಾವಾಗಲೂ ಇರ್ತಾ ಇರುತ್ತೆ. ಅಂತ ಒಂದು ಕಾರ್ಮಿಕ ಬಂಧುಗಳಿಗೆ ಒಂದು ಉಚಿತ ತಪಾಸಣೆ ಮಾಡುವ ರೀತಿಯಲ್ಲಿ ಅಂತ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಿಜವಾಗ್ಲೂ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆದರ್ಶ ಆಸ್ಪತ್ರೆಯವರು ಇದಕ್ಕೆ ಕೈಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಒಂದು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾರು ಲೈಸೆನ್ಸ್ ಎಂಪ್ಲಾಯ್ಸ್ ಇದ್ದಾರೆ, ಯಾರು ನಮ್ಮ ಕಾರ್ಮಿಕ ಕಟ್ಟಡ ನಿರ್ಮಾಣ ಮತ್ತು ಇದರಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ಎಂಪ್ಲಾಯ್ಸ್ಗೆ ಉಚಿತವಾಗಿ ಪರೀಕ್ಷೆಗಳನ್ನು ಮಾಡ್ತೇವೆ. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ಈ ಕಾರ್ಮಿಕರಿಗೆ ಸಾಕಷ್ಟು ಕಾಯಿಲೆಗಳು ಬರೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ಧೂಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದು ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿದ್ರೆ, ಲಂಗ್ಸ್ ಅಲ್ಲಿ ಅದು ಬಿಕಾಸ್ ಆಫ್ ದಿ ಆಕ್ಯುಪೇಷನ್ ಡಿಸೀಸ್ ಇರ್ಬೋದು, ಅಥವಾ ತುಂಬಾ ಯಾವಾಗಲೂ ಹೊರಗಡೆ ಇರ್ತದೆ ಅವರಿಗೆ ನ್ಯುಮೋನಿಯಾ ಕಾಯಿಲೆ ಇರ್ಬೋದು ಅಥವಾ ಟಿವಿ ಕಾಯಿಲೆ ಇರ್ಬೋದು.
ಇರ್ಬೋದು, ಅದೇ ರೀತಿ ಒತ್ತಡದಿಂದ ಕೆಲಸ ಮಾಡುವಾಗ ಅವರಿಗೆ ಕೆಲವು ಕಾಯಿಲೆಗಳಾದ ಡಯಾಬಿಟೀಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಕೆಲವೊಮ್ಮೆ ಒತ್ತಡದಿಂದ ಕೆಲವು ಏನೇಳ್ತವೆ ದುಶ್ಚಟಗಳು, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಸ್ಮೋಕ್ ಮಾಡೋದ್ರಿಂದ ಏನು ದುಶ್ಚಟ ಬರ್ತದೆ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ಏನು ತೊಂದರೆಗಳು ಬರ್ತದೆ ಅಂತ ಗೊತ್ತಿರೋದಿಲ್ಲ. ಅದೇ ರೀತಿ ಅವರ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಕೂಡ ಮಾಡಿಸ್ಬೇಕಾಗ್ತದೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕೂಡ ಕೇಳಬೇಕಾಗ್ತದೆ. ಸೊ ಈ ರೀತಿ ಅವರಿಗೆ ಒಂದು ಪರೀಕ್ಷೆಗಳ ಜೊತೆಯಲ್ಲಿ